ಡಿಕೆ ಶಿವಕುಮಾರ್ ಅವರ ಪತ್ನಿ ಪ್ರಯಾಣಿಸಿದಂತ ಹೆಲಿಕಾಪ್ಟರ್ ನ ತಪಾಸಣೆಯನ್ನ ಮಾಡಲಾಗಿದೆ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಹಾಗೆ ಸಿಬ್ಬಂದಿ ಮಧ್ಯೆ ವಾಗ್ವಾದ ನಡೆದಂತ ಪ್ರಸಂಗ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಆಗಿರುವಂತ ಘಟನೆ ಇದು ಖಾಸಗಿ ಹೆಲಿಕಾಪ್ಟರ್ ಚೆಕ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳ ಜೊತೆಗೆ ಹೆಲಿಕಾಪ್ಟರ್ ನ ಪೈಲಟ್ ವಾಗ್ವಾದಕ್ಕೆ ಇಳಿದಿದ್ದಾರೆ ಹೆಲಿಕಾಪ್ಟರ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಚೆಕ್ ಮಾಡೋಕೆ ಮುಂದಾದಂತ ಸಂದರ್ಭದಲ್ಲಿ ನಡೆದಿರುವಂತ ಘಟನೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಧರ್ಮಸ್ಥಳಕ್ಕೆ ಅಂತ ಹೇಳಿ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ತಮ್ಮ ಮಗಳು ಹಾಗೆ ಅಳಿಯನ ಜೊತೆಗೆ ಅವರು ಧರ್ಮಸ್ಥಳಕ್ಕೆ ಆಗಮಿಸಿದ್ದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇರುವಂತ ಕಾರಣದಿಂದಾಗಿ ಎಲ್ಲ ವಾಹನಗಳ ತಪಾಸಣೆಯನ್ನ ಕರಾರುವಾಕ್ಕಾಗಿ ಚುನಾವಣಾ ಅಧಿಕಾರಿಗಳು ಪೊಲೀಸ್ ಇಲಾಖೆ ಮಾಡುತ್ತಾರೆ ಹಾಗೆಯೇ ಹೆಲಿಕಾಪ್ಟರ್ ನ ತಪಾಸಣೆಯನ್ನ ಮಾಡುವುದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ನ ಪೈಲಟ್ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತ ಘಟನೆ ನಡೆದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆ ಇದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಚಾರದ ಭರಾಟಿಯಲ್ಲಿ ಬಿಜಿ ಆಗಿದ್ದಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಮಗಳು ಹಾಗೆ ಅಳಿಯನ ಜೊತೆಗೆ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಹೆಲಿಕಾಪ್ಟರ್ ನಲ್ಲಿ ಅವರು ಆಗಮಿಸಿದ್ರು ಹೆಲಿಕಾಪ್ಟರ್ ನಲ್ಲಿ ಬಂದಿಳಿದಂತಹ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಅದರ ಪರಿಶೀಲನೆಗೆ ಮುಂದಾದ್ರು ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ನ ಪೈಲಟ್ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಖಾಸಗಿ ಹೆಲಿಕಾಪ್ಟರ್ ಇದು ನಮಗೆ ನಮ್ಮದೇ ಆದಂತ ಲೆಟರ್ ಇದೆ ನಂಬಳಿ ನೀವು ಅದನ್ನ ಚೆಕ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳ ಕರ್ತವ್ಯಕ್ಕೆ ತಡೆಯನ್ನ ಒಡ್ಡುವಂತ ಕೆಲಸವನ್ನ ಹೆಲಿಕಾಪ್ಟರ್ ನ ಪೈಲಟ್ ಮಾಡುತ್ತಾರೆ ಆದರೆ ಚುನಾವಣಾ ಅಧಿಕಾರಿಗಳು ಅದಕ್ಕೆ ಕಿವಿಗೊಡದೆ ಹೆಲಿಕಾಪ್ಟರ್ ನ ತಪಾಸಣೆಯನ್ನ ಮಾಡಿದ್ದಾರೆ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಪ್ರತಿಯೊಂದು ವಾಹನವನ್ನ ಕೂಡ ತಪಾಸಣೆ ಮಾಡುವಂತ ಕೆಲಸವನ್ನ ಚುನಾವಣಾ ಅಧಿಕಾರಿಗಳು ಮಾಡುತ್ತಿದ್ದಾರೆ ಪೊಲೀಸ್ ಸಿಬ್ಬಂದಿ ಮಾಡುತ್ತಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡುತ್ತಾ ಹೋಗ್ತಾರೆ ಕಿರಣ್ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ ಹೀಗಾಗಿ ಯಾವುದೇ ವಾಹನವನ್ನ ಬಿಡುವಂತ ಪ್ರಶ್ನೆ ಇಲ್ಲ ಪ್ರತಿಯೊಂದು ವಾಹನವನ್ನು ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ ಬಟ್ ಧರ್ಮಸ್ಥಳದಲ್ಲಿ ಏನಾಯ್ತು ಡಿಕೆ ಶಿವಕುಮಾರ್ ಅವರು ಪತ್ನಿ ಪ್ರಯಾಣಿಸ್ತಾ ಇದ್ದಂತ ಈ ಹೆಲಿಕಾಪ್ಟರ್ ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾ ಈಗಾಗಲೇ ಚುನಾವಣಾ ಕಾವು ಏರ್ತಾ ಇದೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳಕ್ಕೂ ಇವತ್ತು ಡಿಕೆ ಶಿವಕುಮಾರ್ ಅವರ ಕುಟುಂಬ ಸಮೇತರಾಗಿ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಅವರು ಎರಡು ಹೆಲಿಕಾಪ್ಟರ್ ನಲ್ಲಿ ಬಂದಿರುವಂತದ್ದು ಮೊದಲು ಡಿಕೆ ಶಿವಕುಮಾರ್ ಅವರ ಪತ್ನಿ ಹಾಗೆ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಒಂದು ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ ಅದರ ನಂತರ ಇನ್ನೊಂದು ಹೆಲಿಕಾಪ್ಟರ್ ಅಲ್ಲಿ ಡಿಕೆ ಶಿವ ಅವರು ಬಂದಿರುವಂತದ್ದು ಆದ್ರೆ ಯಾವಾಗ ಡಿಕೆ ಶಿವಕುಮಾರ್ ಅವರ ಪತ್ನಿ ಅವರು ಇದ್ದಂತ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ ಅವಾಗ ಅಲ್ಲಿ ಈ ಭಾಗದಲ್ಲಿ ಇರುವಂತಹ ಚುನಾವಣಾ ಅಧಿಕಾರಿಗಳು ಅಲ್ಲಿ ಬಂದ್ಕೊಂಡು ಹೆಲಿಕಾಪ್ಟರ್ ನ ಚೆಕಪ್ ಮಾಡ್ಲಿಕ್ಕೆ ಬರ್ತಾರೆ ಆದ್ರೆ ಚೆಕ್ ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ಹೆಲಿಕಾಪ್ಟರ್ ನ ಪೈಲಟ್ ಹಾಗೆ ಸಿಬ್ಬಂದಿಗಳು ಅದನ್ನ ತಡೆ ಹೊಡ್ತಾರೆ ನಮ್ಗೆ ನಮ್ಮದೇ ಆದಂತಹ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದಾವೆ ನಾವು ಅದ್ರ ಪ್ರಕಾರ ಬಂದಿದೀವಿ ಅನ್ನೋದು ಆದ್ರೆ ಚುನಾವಣಾ ಅಧಿಕಾರಿಗಳು ಅದನ್ನೆಲ್ಲ ಕೇಳೋದಿಲ್ಲ ನಮ್ಗೆ ನೀತಿ ಸಂಹಿತೆ ಯಾವ ರೀತಿ ಜಾರಿಯಲ್ಲಿದೆ ಅದಕ್ಕೆ ಏನೆಲ್ಲ ನಾವು ಮಾಡ್ಬೇಕು ತಪಾಸಣೆ ಮಾಡ್ಬೇಕು ಅದು ಮಾಡೇ ಮಾಡ್ತೀವಿ ಅಂತ ಅದ್ರ ನಂತರ ಅದನ್ನ ಅಲೋ ಮಾಡಿದ್ದಾರೆ ಹೆಲಿಕಾಪ್ಟರ್ ನ ಚೆಕ್ ಮಾಡಿದ್ದಾರೆ ಅದ್ರ ನಂತರ ಅವರು ಸನ್ನಿಧಿಗೆ ಹೋಗಿರುವಂತದ್ದು ಅದ್ರ ನಂತರ ಡಿಕೆ ಶಿವಕುಮಾರ್ ಅವರ ಹೆಲಿಕಾಪ್ಟರ್ ಕೂಡ ಬಂದಿತ್ತು ಆ ಸಂದರ್ಭದಲ್ಲೂ ಕೂಡ ಚುನಾವಣಾ ಅಧಿಕಾರಿಗಳು ಅದನ್ನ ಚೆಕ್ ಮಾಡಿದ್ದಾರೆ ಈಗಾಗಲೇ ಅದ್ರ ನಂತರ ಅವರನ್ನ ಮುಂದೆ ಸನ್ನಿಧಿಗೆ ಹೋಗ್ಲಿಕ್ಕೆ ಬಿಟ್ಟಿರುವಂತದ್ದು ಅದ್ರ ನಂತರ ಈಗ ಡಿಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ಟೆಂಪಲ್ ಗೆ ಬಂದಿದ್ದಾರೆ ಈಗ ದೇವರ ದರ್ಶನ ಪಡಿತಾ ಇರುವಂತದ್ದು ವಿದ್ಯಾ ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ ನನಗೆ ಮಂಜುನಾಥನ ಬಗ್ಗೆ ಅಪಾರವಾದಂತ ನಂಬಿಕೆ ವಿಶ್ವಾಸ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ
ಮಂಜುನಾಥ ನನಗೆ ಎಲ್ಲ ತರದಲ್ಲೂ ಕೂಡ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾನೆ ಮುಂದೆ ಕೂಡ ನನಗೆ ನಮ್ಮ ರಾಜ್ಯಕ್ಕೆ ಎಲ್ಲ ತರದ ಸಹಕಾರ ಬೆಂಬಲ ಪ್ರೋತ್ಸಾಹ ಆಶೀರ್ವಾದ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲಿಗೆ ನಾನು ನನ್ನ ಎಲ್ಲ ಕುಟುಂಬದವರು ಬಂದಿದ್ದೇನೆ ಆಯ್ತಲ್ಲ ದೇವಸ್ಥಾನದಲ್ಲಿ ಮಾತಾಡೋದಲ್ಲ ಬೇರೆ ಹೊರಗಡೆ ಮಾತಾಡೋಣ ಅದೆಲ್ಲ ವಿಚಾರ ಇಲ್ಲೇನಿದ್ರು ದೇವಸ್ಥಾನಕ್ಕೆ ಬಂದಿದ್ದೇನೆ ದೇವರು ಅನುಗ್ರಹ ಕೊಡಲಿ ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ ಮಿಕ್ಕಿದ ರಾಜಕಾರಣ ಎಲ್ಲ ಹೊರಗಡೆ ಮಾತಾಡೋದು ತಪ್ಪೇನಿಲ್ಲ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕಲ್ವಾ ನಾವೇನಾದ್ರು ದುರ್ಬಳಕೆ ಮಾಡ್ಕೊಳ್ತೀವ ಏನು ಅಂತ ಅಂತ ಅವ್ರ ಡ್ಯೂಟಿ ಅವ್ರು ಮಾಡ್ಕೊಳ್ತಾರೆ ತಪ್ಪೇನಿಲ್ಲ ಧರ್ಮಸ್ಥಳದಲ್ಲಿ ಮಂಜುನಾಥನ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಅನುಗ್ರಹ ಬೇಡಿ ಇಲ್ಲಿಂದ ರಕ್ಷಿತ್ ಶಿವರಾಮ್ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತಾ ಇದ್ದೀವಿ.